ಎಲ್ಲರಿಗೂ ಹಾಯ್ ನೀವ್ ನೋಡ್ತಿರೋದು ಸೆಕ್ಸ್ ಮತ್ತೆ ಹೆಲ್ತ್ ಬಗ್ಗೆ ನೀವ್ ಕೇಳೋ ಪ್ರಶ್ನೆಗಳಲ್ಲಿ ಒಂದ್ ಪ್ರಶ್ನೆ ಮಾತ್ರ ನಾವು ನಾವು ತಗೋತೀವಿ ಅದಕ್ಕೆ ನೇರವಾದ ಉತ್ತರ ಕೊಡ್ತೀವಿ ಬನ್ನಿ ಶುರು ಮಾಡೋಣ ಚೆನ್ನೈಲಿರೋ ವರ್ಷದ ಹುಡುಗಿ ಏನ್ ಕೇಳ್ತಿದಾರೆ ಗೊತ್ತಾ ನನ್ ಲಿಪ್ ಮೇಲೆ ಕೋಲ್ಡ್ ಸೋರ್ಸ್ ಆಗಿದೆ ಅದು ಹರ್ಪಿಸ್ ಅಂತ ನನಗ್ ಭಯ ಆಗ್ತಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಮೊದ್ಲು ನೀವು ರಿಲ್ಯಾಕ್ಸ್ ಆಗಿ ಕೋಲ್ಡ್ ಸೋರ್ಸ್ ಅನ್ನೋದು ಕಾಮನ್ ಆದ ವಿಷಯ ಇದರಲ್ಲಿ ಭಯ ಪಡೋದೇನು ಇಲ್ಲ ಆದ್ರೆ ಇದು ಹರ್ಪಿಸ್ನಲ್ಲಿ ಒಂದು ಭಾಗನೆ ಇದು ಹೆಚ್ ಎಸ್ ವಿನ್ ಗೆ ಸೇರಿರ್ಬೋದು ಜೆನಿಟಲ್ ಹರ್ಪಿಸ್ನ ನ ಹೆಚ್ ಎಸ್ ಸೇರಿರ್ಬೋದು ಅಂತ ಕನ್ಫ್ಯೂಸ್ ಆಗ್ಬಾರ್ದು ಕೋಲ್ಡ್ ಸೋರ್ಸ್ಗೆ ಮುಖ್ಯವಾದ ಕಾರಣ ಅಂದ್ರೆ ಇರಿಟೇಷನ್ ಆಮೇಲೆ ನಿಮ್ಮ ದೇಹದಲ್ಲಿ ಬರುವಂತಹ ಮಾರ್ಕ್ ಗಳು ಊಟದ ವಿಷಯದಲ್ಲಿ ಹಾರ್ಮೋನ್ಸ್ ಡಯಟ್ ಆಲ್ಕೋಹಾಲ್ ಅಥವಾ ಕೋಲ್ಡ್ ಸೋರ್ಸ್ ಇರೋ ಚರ್ಮಕ್ಕೆ ನಮ್ ಚರ್ಮ ತಾಕ್ದಾಗ ಬರೋ ಸಾಧ್ಯತೆ ಇದೆ ಈ ವೈರಸ್ ನಿಮ್ಮ ದೇಹದೊಳಗೆ ಸೇರಿದ್ಮೇಲೆ ಡಾರ್ಮೆಂಟ್ ಆಗಿರತ್ತೆ ಕೆಲವೊಮ್ಮೆ ಕೋಲ್ಡ್ ಸೋರ್ಸ್ ಆಗಿ ಹೊರಗ್ ಬರುತ್ತೆ ಇದನ್ನ ಗುಣ ಮಾಡೋಕೆ ಆಗಲ್ಲ ಎಷ್ಟೋ ಜನರ ದೇಹದಲ್ಲಿ ಈ ಹೆಚ್ ಎಸ್ ಒನ್ ವೈರಸ್ ಇರುತ್ತೆ ಆದ್ರೆ ಯಾವ ಸಿಂಟಮ್ಸ ಗೊತ್ತಾಗಲ್ಲ ಆದ್ರೆ ಇದು ಜೆನಿಟಲ್ ಹರ್ಪಿಸ್ ತರ ಅಲ್ಲ ಯಾಕಂದ್ರೆ ನೀವು ಈ ವಿಷಯದಲ್ಲಿ ಜಾಗ್ರತೆಯಿಂದ ಇರ್ಬೇಕು ಇದು ಶೀಘ್ರವಾಗಿ ಹರಡಿಕೊಳ್ಳುತ್ತೆ ಈ ಕೋಲ್ಡ್ ಸೋರ್ಸ್ ಬ್ಲಿಸ್ಟರ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಆದ್ರಿಂದ ಓರಲ್ ಸೆಕ್ಸ್ ಕಿಸ್ಸಿಂಗ್ ಮತ್ತೆ ಕೋಲ್ಡ್ ಸೋರ್ಸ್ನ ಮುಟ್ಟೋದು ಅದು ಪೂರ್ತಿಯಾಗಿ ಗುಣ ಆಗೋ ತನಕ ಅದ್ರಿಂದ ಸ್ವಲ್ಪ ದೂರ ಇರಿ ಈ ಕೋಲ್ಡ್ ಸೋರ್ಸ್ಗೆ ನಿಮ್ಗೆ ಏನಾದ್ರೂ ಕ್ರೀಮ್ ತಗೊಳ್ಬೇಕು ಅಂತ ಅನ್ಸಿದ್ರೆ ಫಾರ್ಮಸುಟಿಕಲ್ಸ್ ನಲ್ಲಿ ತುಂಬಾನೇ ಸಿಗುತ್ತೆ ಆ ಕ್ರೀಮ್ ತಗೊಂಡ್ರೆ ಕೋಲ್ಡ್ ಸೋರ್ಸ್ ಖಂಡಿತ ವಾಸಿಯಾಗುತ್ತೆ ಇಲ್ಲ ಅಂದ್ರೆ ಆ ಕೋಲ್ಡ್ ಸೋರ್ಸ್ ಬ್ಲಿಸ್ಟರ್ ಆಗೋಕ್ ಮುಂಚೆ ಒಂದ್ಸಲ ಕ್ರೀಮ್ ತಗೊಂಡ್ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ ಆದ್ರಿಂದ ನೀವು ಚಿಂತೆ ಮಾಡಬೇಡಿ ಅದು ಸ್ವಲ್ಪ ದಿನದಲ್ಲೇ ಗುಣ ಆಗುತ್ತೆ ಆದ್ರೆ ನಿಮ್ಗೆ ಕ್ರಾನಿಕ್ ಕೋಲ್ಡ್ ಸೋರ್ಸ್ ಬಂದ್ರೆ ಖಂಡಿತವಾಗಿ ಡಾಕ್ಟರ್ ಭೇಟಿ ಮಾಡಿ ಸರಿ ವೀಕ್ಷಕ್ರೆ ನಿಮ್ ಮನ್ಸಲ್ಲಿ ನಿಮ್ಗೇನಾದ್ರೂ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸಿದ್ರೆ ನಮ್ ಮೇಲ್ ಐ ಗೆ ಇಮೇಲ್ ಮಾಡಿ ಅಥವಾ ಎಸ್ ಎಂ ಎಸ್ ಮಾಡಿ ಹಾಗೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟ್ಯೂನ್ ಇನ್ ಮಾಡ್ತಾ ರೀ ನಾನ್ ನಿಮ್ನ ಮತ್ತೆ ಭೇಟಿ ಮಾಡ್ತೀನಿ